ನಮಸ್ಕಾರ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಸಿಂಪಲ್, ತುಂಬಾ ಜನ ಗೊತ್ತಿರಬಹುದು, ಹಾಗೆ ತುಂಬಾ ಜನಕ್ಕೂ ಕೂಡ ಗೊತ್ತಿರೋದಿಲ್ಲ. ಯಾಕೆ ಅಂತ ಅಂದ್ರೆ ನನಗೆ ತುಂಬಾ ಜನ ಕೇಳ್ತಾ ಇದ್ರು, ನಾನು ಮನೆಯಲ್ಲಿ ಬೆಣ್ಣೆನ ಮಾಡಿಕೊಂಡು ತುಪ್ಪ ಕಾಯಿಸ್ತೀನಿ ಅಂತ ಅಂದಾಗ ಯಾವ ತರ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಸೊ ಅಂತವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕೂಡ ಕೆನೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೆ, ಸುಮಾರು 1 ವಾರ 10 ದಿನ ಆಯ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ಇವಾಗ ಬೆಣ್ಣೆ ಆಗಿ ಕನ್ವರ್ಟ್ ಮಾಡಿ ತುಪ್ಪ ಆಗಿ ರೆಡಿ ಮಾಡ್ಕೊಳ್ತೀನಿ. ಮನೆಯಲ್ಲಿ ಪ್ರತಿ ದಿನ ನಾವು ಹಾಲು ತಗೊಂಡು ಬಂದೇ ಬರ್ತೀವಿ ಅಲ್ವಾ. ಮಿನಿಮಮ್ ಅಂತ ಅಂದ್ರೆ 1/2 ಲೀಟರ್, ಮ್ಯಾಕ್ಸಿಮಮ್ ಅಂತಂದ್ರೆ 3 ಲೀಟರ್ ತನಕಲ್ಲೂ ತರ್ತಾರೆ. 5 ಲೀಟರ್ ಅಂದ್ರೆ ಫ್ಯಾಮಿಲಿ ದೊಡ್ಡದಾಗಿತ್ತು ಅಂದ್ರೆ. ಸೊ ನೀವು ಜಾಸ್ತಿ ಹಾಲು ತಗೊಂಡಷ್ಟು ಕೆನೆ ಕೂಡ ನಿಮ್ಗೆ ತುಂಬಾ ಜಾಸ್ತಿ ಸಿಗುತ್ತೆ, ತುಪ್ಪ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು, ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ಯಾರಿಗೆ ಮನೆಯಲ್ಲೇ ಬೆಣ್ಣೆ ತುಪ್ಪ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಂತವ್ರಿಗೆ ತುಂಬಾ ಸುಲಭವಾಗಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವ ರೀತಿ ಬೆಣ್ಣೆನ ಮಾಡ್ತೀನಿ, ಯಾವ ರೀತಿ ತುಪ್ಪನ ರೆಡಿ ಮಾಡ್ಕೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೀವಿಲ್ಲಿ ನೋಡ್ಬೋದು ನಾನು ಹಾಲು ಕಾಯಿಸಿ ಇಟ್ಟಿದ್ದೀನಿ. ಅದರಲ್ಲಿ ನೀವು ನೋಡ್ತಾ ಇದ್ದೀರಾ ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲೋ ಆಗಿ ಕಾಣಿಸ್ತಾ ಇದೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಕೆನೆ ಏನು ಇದೆ ಇದೆಲ್ಲವನ್ನು ತೆಗೆದು ಆ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ನೀವಿಲ್ಲಿ ನೋಡ್ಬೋದು ಇದರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಈಗ ಇದರಲ್ಲಿ ಇರೋ ಕೆನೆನೂ ಕೂಡ ತೆಗೆದು ಇದಕ್ಕೆ ಹಾಕ್ತೀನಿ. ಮತ್ತು ಯಾವ ರೀತಿ ನಾನು ಬೆಣ್ಣೆನ ಮಾಡ್ತೀನಿ ಅಂತ ಅನ್ನೋದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡೋಣ. ಒಂದು ಗ್ಲಾಸ್ ಅಷ್ಟು ವಾಟರ್ ಅಂದ್ರೆ 100 ml ಅಷ್ಟು ನೀವು ವಾಟರ್ನ ಹಾಕೋಬೇಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರಿ ಅಂತ ಅಂದ್ರೆ, ಅದರಲ್ಲೂ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿದ್ರಿ ಅಂದ್ರೆ ಬೆಣ್ಣೆ ಕೂಡ ತುಂಬಾ ಬೇಗನೆ ಬರುತ್ತೆ. ಆಮೇಲೆ ಈ ಒಂದು ಏನು ನೀವು ಯೂಸ್ ಮಾಡಿರ್ತೀರ ಡಬ್ಬಿ ಆ ಒಂದು ಬಾಕ್ಸ್ಗೂ ಕೂಡ ಬೆಣ್ಣೆ ಫುಲ್ ಆಗೋದಿಲ್ಲ, ಮತ್ತೆ ನೀಟಾಗಿ ನಿಮಗೆ ಈಸಿಯಾಗಿ ತೆಗ್ದು ಬಿಡ್ಬೋದು. ಮತ್ತೆ ಸ್ವಲ್ಪ ಇಲ್ಲಿ ಅಗಲವಾಗಿರುವಂತಹ ಕಂಟೈನರ್ನ ತಗೋಬೇಕಾಗುತ್ತೆ ಮುಚ್ಚಳ, ಯಾಕೆಂದ್ರೆ ನಾವು ಬೆಣ್ಣೆ ಅಕಸ್ಮಾತ್ ಸೈಡ್ ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಕ್ಲೀನ್ ಆಗಿ ತೆಗಿಬಹುದು. ಮತ್ತೆ ನೀವು ಫ್ರಿಜ್ ಇತ್ತು ಅಂತಂದ್ರೆ ಕೆನೆ ಎಲ್ಲ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ರೆ ಸ್ವಲ್ಪ ಕೋಲ್ಡ್ ಇತ್ತು ಅಂದ್ರೂ ಕೂಡ ಬೆಣ್ಣೆ ತುಂಬಾ ಬೇಗನೆ ಬರುತ್ತೆ. ಮಿಕ್ಸಿನಲ್ಲಿ ಕೂಡ ನೀವು ಹಾಕ್ಬಿಟ್ಟು ಬೆಣ್ಣೆನ ತೆಗಿಬಹುದು. ಬಟ್ ಮಿಕ್ಸಿನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕೈಯಲ್ಲಿ ನೀವು ಈ ರೀತಿ ಬ್ಲೆಂಡ್ ಮಾಡಿದಾಗ ಈ ತರ ಏನಾಗುತ್ತೆ ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನಾನು ನೋಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನೀವು ಮಿಕ್ಸಿನಲ್ಲಿ ಹಾಕಿದ್ರೆ ಅರ್ಧ ಮಿಕ್ಸಿನಲ್ಲೇನೆ ಅದು ಮಜ್ಜಿಗೆ ಜೊತೆ ಎಲ್ಲ ಏನು ಬೆಣ್ಣೆ ಎಲ್ಲ ಮೆಲ್ಟ್ ಆಗೋಗಿರುತ್ತೆ. ಆಮೇಲೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಿಮಗೆ ಬರೋದಿಲ್ಲ. ಅಂದ್ರೆ ಊರ್ ಕಡೆ ಎಲ್ಲ ಮಜ್ಜಿಗೆ ಏನು ಇದರಲ್ಲಿ ಕಡಿತಾ ಇದ್ರು. ಸೊ ಆ ರೀತಿನಲ್ಲಿ ನಿಮ್ಗೆ ಬೆಣ್ಣೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ನಾನು ಈ ಒಂದು ಬಾಟಲ್ ಏನಿದೆ ಅದಕ್ಕೆ ಹಾಕಿದ್ದೀನಿ ಅಲ್ವಾ, ಈ ರೀತಿನಲ್ಲಿ ಶೇಕ್ ಮಾಡ್ತೀನಿ. ನಿಮ್ಗೆ ಬೆಣ್ಣೆ ಬರೋದು ಗೊತ್ತಾಗುತ್ತೆ, ಅವಾಗವಾಗ ನೋಡ್ತಾ ಇರಿ. ಓಕೆ, ಇವಾಗ ನೀವು ನೋಡ್ಬೋದು ನಾನು ಮಜ್ಜಿಗೆನ ಕಡ್ದಿಟ್ಟಿದ್ದೀನಿ. ನಿಮಗೆ ಕೈಗೂ ಕೂಡ ಎಕ್ಸಸೈಸ್ ಆಗುತ್ತೆ, ಆಮೇಲೆ ತುಂಬ ಹೊತ್ತು ತೊಗೊಳ್ಳೋದಿಲ್ಲ. ನಿಮಗೆ ಏನು ನೀವು ಸ್ಟಾಕ್ ಮಾಡಿಟ್ಟಿರೋ ಕೆನೆ ಚೆನ್ನಾಗಿದೆ ಅಂತ ಅಂದರೆ ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಏನು ಬೆಣ್ಣೆನ ನೋಡ್ತೀರಾ ಅಂದರೆ ತುಂಬ ಬೇಗನೆ ಬೆಣ್ಣೆ ನಿಮಗೆ ಸಿಗುತ್ತೆ. ನಾನು ಅಷ್ಟೇ ಒಂದು 5 ಮಿನಿಟ್ಸ್ ಅಷ್ಟೇ ತೊಗೊಂಡೆ ಅನಿಸುತ್ತೆ. ಸೊ ಇವಾಗ ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಓಕೆ, ಇವಾಗ ನಾನು ಅಗಲವಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು ನೀವು ನೋಡ್ಬೋದು ಇಲ್ಲಿ ಬೆಣ್ಣೆ ಯಾವ ರೀತಿ, ಆ್ಯಕ್ಚುಲಿ ಕ್ಯಾಮ್ರಾಗಳಿಗೆ ವೈಟ್ ಸ್ವಲ್ಪ ಏನು ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಪಾತ್ರೆಗೆ ಹಾಕ್ತೀನಿ, ನೀವಿಲ್ಲಿ ನೋಡ್ಬೋದು ಇವಾಗ ಏನಾದರೂ ಕಾಣಿಸ್ತಾ ಇದೆಯಂತ ಎಷ್ಟು ಬೆಣ್ಣೆ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಏನು ನಾನು ಏನಕ್ಕೆ ಮೊದಲೇ ಹೇಳಿದೆ ನೀವು ಸ್ವಲ್ಪ ಅಗಲವಾಗಿರುವಂತಹದ್ದು ಕಂಟೈನರ್ ಅಂದರೆ ಬಾಟಲ್ನ ತೊಗೊಂಡ್ರಿ ಅಂತ ಅಂದರೆ ನೀಟಾಗಿ ಒಳಗಡೆ ಇರುವಂತಹ ಏನು ಈ ಒಂದು ಬೆಣ್ಣೆ ಏನಿರುತ್ತೆ ಅದನ್ನು ತೆಗಿಬೋದು. ಬೆಣ್ಣೆನ ನಾನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಬೆಣ್ಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಈಗ ತುಪ್ಪ ಯಾವ ರೀತಿ ನಾನು ಗಮಗಮ ಅಂತ ಅನ್ನೋ ರೀತಿನಲ್ಲಿ ತುಪ್ಪ ಯಾವ ರೀತಿ ಮಾಡ್ತೀನಿ ನೋಡೋಣ, ಬನ್ನಿ. ಓಕೆ, ಇವಾಗ ನಾನು ತುಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಊರಿನಲ್ಲೇ ಇಟ್ಟಿರ್ತೀನಿ, ಕರಗ್ತಾ ಇದೆ. ಈಗ ತುಪ್ಪ ಸಾರಿ ಇದು ಬೆಣ್ಣೆ ಮೆಲ್ಟ್ ಆಗಲಿ, ಅದಾದಮೇಲೆ ಮೆಲ್ಟ್ ಆದಮೇಲೆ ನಾನು ಏನೇನು ಅದಕ್ಕೆ ಹಾಕ್ತೀನಿ ಅಂತ ಅನ್ನೋದನ್ನು ಕೂಡ ಹೇಳ್ತೀನಿ.
ಓಕೆ, ಇವಾಗ ಬೆಣ್ಣೆ ಮೆಲ್ಟ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ನಾನು ವಿಳೆದೆಲೆ ತುದಿ ಏನಿರುತ್ತೆ, ವಿಳೆದೆಲೆ ತೊಟ್ಟು ಅಂತ ಹೇಳ್ತಾರೆ, ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಟಿಕೆ ಸಾಲ್ಟ್ ಉಪ್ಪನ್ನು ಹಾಕ್ತೀನಿ. ಉಪ್ಪು ರುಚಿಯನ್ನು ಕೊಡುತ್ತೆ, ಹಾಗೆ ತುಪ್ಪ ತುಂಬ ದಿನ ಇರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಮೆಂತ್ಯೆ ಕಾಳು ಒಂದು 3-4 ಮೆಂತ್ಯೆ ಕಾಳನ್ನ ಹಾಕ್ತಾ ಇದ್ದೀನಿ. ಫಿನೆಗ್ರಿಕ್ ಅಂತ ಏನು ಹೇಳ್ತಾರೆ ಮೆಂತ್ಯೆ ಕಾಳು. ಇಲ್ಲಿ ಒಂದು 100 ಅಷ್ಟು ತುಪ್ಪ ಸಿಗೋದ್ರಿಂದ ತುಂಬ ಕಡಿಮೆ ಹಾಕೋದು ಒಳ್ಳೆಯದು, ಯಾಕೆಂತಂದರೆ ಅದು ಕಹಿ ಬರುತ್ತಲ್ಲ, ಅದಕ್ಕೋಸ್ಕರ ಒಂದು 3-4 ಮೆಂತ್ಯೆ ಕಾಳು. ಹಾಗೆಯೇ ಧನಿಯಾ ಪುಡಿ ಕೂಡ ಚಿಟಿಕೆ. ಇದಿಷ್ಟು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಮ್ಮ ತುಪ್ಪ ಆಲ್ಮೋಸ್ಟ್ ರೆಡಿ ಆಗೋಗ್ಬಿಡತ್ತೆ. ನೀವು ನೋಡ್ತಾ ಇದ್ದೀರಾ ಕ್ಲೀನಾಗಿ ಅದು ಕುದಿತಾ ಇದೆ. ಕುದ್ದು ಅದರಲ್ಲಿ ಬೇಡವಾಗಿರೋ ಅಂಶ ಎಲ್ಲ ಏನು ಆ ಒಂದು ಪಾತ್ರೆ ಏನಿದೆ ಅದು ತಳದಲ್ಲಿ ಅಂಟ್ಕೊಂಡಿರುತ್ತೆ. ನೀವು ನೋಡ್ತಾ ಇದ್ದೀರಾ ವಿಳೆದೆಲೆ ಎಲ್ಲ ಫುಲ್ ಕ್ರಿಸ್ಪಿಯಾಗಿ ಆಗಿರುತ್ತೆ. ಈಗ ನೀವು ನೋಡ್ಬೋದು ತುಪ್ಪ ರೆಡಿಯಾಗಿದೆ. ಬೇಡವಾಗಿರುವಂತಹ ಆ ಪದಾರ್ಥ ಎಲ್ಲ ತಳದಲ್ಲಿ ಕೂತಿದೆ, ಮೇಲೆ ಇರೋ ಕಾಣಿಸ್ತಾ ಇರುವಂತಹದ್ದು ತುಪ್ಪ. ಈಗ ತುಪ್ಪ ರೆಡಿಯಾಗಿದೆ. ಅಲ್ವಾ ಎಷ್ಟು ಸುಲಭವಾಗಿ ಮನೆಯಲ್ಲಿ ಬೆಣ್ಣೆ ಮಾಡ್ಕೊಳ್ಬೋದು, ಹಾಗೆ ತುಪ್ಪ ಮಾಡ್ಕೊಳ್ಬೋದು ಅಂತ. ಸೊ ನೀವು ಹಾಗಾದರೆ ಇನ್ಮೇಲೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಕೆನೆ ಈ ಒಂದು ಯೆಲ್ಲೋ ಕಲರ್ ಬರೋ ರೀತಿನಲ್ಲಿ ಕಟ್ಟೋ ರೀತಿನಲ್ಲಿ ಇರುವಂತಹ ಒಳ್ಳೆ ಹಾಲು ನೀವು ತಗೊಂಡ್ ಬನ್ನಿ ಮಾಡ್ಕೊಳ್ಬಹುದು. ತುಪ್ಪನು ಕೂಡ ನೀವೇ ರೆಡಿ ಮಾಡ್ಕೊಳ್ಬಹುದು, ಹೊರಗಡೆಯಿಂದ ತುಪ್ಪನ ತಗೋಬರುವಂತಹ ಅವಕಾಶನೇ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಇನ್ನೂ ಇಷ್ಟ ಆದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ನನ್ನ ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.